ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ನಗರದಲ್ಲಿ ಮೇ 3 ರವರೆಗೂ ಸೀಲ್ ಡೌನ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರದ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಮೊಬೈಲ್ ಸ್ಪಾನ್ ಕಲೆಕ್ಷನ್ ಯೂನಿಟ್ ವಾಹನಕ್ಕೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೆರೆಹೊರೆ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು ಆಂಧ್ರದ ಹಿಂದೂಪುರ ರೆಡ್ ಜೋನ್ ಪಟ್ಟಿಯಲ್ಲಿದೆ. ಹೀಗಾಗಿ ಮೇ 3 ರವರೆಗೂ ಸಹ ಜಿಲ್ಲೆಯಲ್ಲಿ ಎಂದಿನಂತೆ ಲಾಕ್ ಡೌನ್ ಮುಂದುವರಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 18 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿ ಇಬ್ಬರು ಮೃತಪಟ್ಟಿದ್ದರು. 16 ಮಂದಿಯಲ್ಲಿ 11 ಮಂದಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದು 5 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ನಗರ ಹಾಗೂ ಗೌರಿಬಿದನೂರು ನಗರ ಸಂಪೂರ್ಣವಾಗಿ ಮೇ 3 ರವರೆಗೂ ಸಹ ಸೀಲ್ ಡೌನ್ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದರು. ರೋಗಿಗಳಿಗೆ ನಾವು ಕೊಡಬೇಕು ಅಂತ ರೋಗಿಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ ಅಂದರೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ, ಗೈಡ್ಲೈನ್ಸ್ ಇದೆ ಐಸ್ಕಿಮ್ನ. ಯಾರು 93% ಸ್ಯಾಚುರೇಷನ್ ಕಡಿಮೆ ಇದೆ ಮತ್ತು 50%ಗಿಂತ ಹೆಚ್ಚು ಶ್ವಾಸಕೋಶಗಳ ಇನ್ಫೆಕ್ಷನ್ ಇದೆ ಅವ್ರಿಗೆ ಮಾತ್ರ ನಾವು ಮಾಡಬೇಕು ಮಾರ್ಗಸೂಚಿ ಇದೆ, ಅದರ ಅನ್ವಯನೇ ನಾವು. ಸರ್, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿ ಗ್ರೀನ್ ಜೋನ್ ಹೋಗುತ್ತಾ ಅಥವಾ ರೆಡ್ ಜೋನ್ ಹೋಗುತ್ತಾ ಈಗಾಗಲೇ ನೋಡಿ ತಮಗೆ ಗೊತ್ತಿದೆ. ಚಿಕ್ಕಬಳ್ಳಾಪುರ ನಗರ, ಗೌರಿಬಿದನೂರು ನಗರ ಇವೆರಡು ಬಿಟ್ಟರೆ ಇನ್ನೆಲ್ಲ ತಾಲೂಕುಗಳಲ್ಲಿ ಒಂದೇ ಒಂದು ಸೋಂಕಿದ್ರು ಯಾರು ಕೂಡ ಇಲ್ಲ. ಹಾಗಾಗಿ ಅದೆಲ್ಲ ಕೂಡ ಹಸಿರು ತಾಲೂಕು ಜಿಲ್ಲೆ. ಆದರೆ ಜಿಲ್ಲೆಗೆ ತಗೊಂಡಾಗ 15 ಪ್ರಕರಣಗಳಿಗಿಂತ ಮೇಲಿದ್ದರೆ ಮಾತ್ರ ಅದು ರೆಡ್ ಜೋನ್ ಅಂತ, ಕೆಂಪು ವಲಯ ಅಂತ. ಆದರೆ ಇಲ್ಲಿ ಅಷ್ಟು 15 ಪ್ರಕರಣಗಳಿಲ್ಲ. 18 ಮೊದಲಿತ್ತು, 18ರಲ್ಲಿ 2000 ಆಗಿತ್ತು, 11 ಜನ ಗುಣಮುಖರಾಗಿದ್ದಾರೆ. ಹಾಗಾಗಿ ಇವಾಗ ಆ್ಯಕ್ಟಿವ್ ಕೇಸಸ್ ಇರೋದು ಕೇವಲ 5. 5ರ ಕೂಡ ಭಾಳ ಸ್ಟೇಬಲ್ ಆಗಿದ್ದಾರೆ ಅಂತ ಮೊನ್ನೆ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಮತ್ತು ನಮ್ಮ ಡಿ ಎಚ್ ಓ ಕೂಡ ಹೇಳಿದ್ದಾರೆ. ಹಾಗಾಗಿ ಮೇ 3ರವರೆಗೂ ನಮ್ಮ ಜಿಲ್ಲೆ ಗಡಿಭಾಗ ಆಗಿರೋದ್ರಿಂದ, ಆಂಧ್ರ ಪ್ರದೇಶದ ಗಡಿಭಾಗ ಆಗಿರೋದ್ರಿಂದ, ನೆರೆಯ ಹಿಂದೂಪುರ ರೆಡ್ ಜೋನ್ ಆಗಿರೋದ್ರಿಂದ, ಭಾಳ ಹೆಚ್ಚಿನ ಸೋಂಕಿತರಲ್ಲಿರೋದ್ರಿಂದ ಗೌರಿಬಿದನೂರು ತಾಲೂಕು, ಬಾಗೇಪಲ್ಲಿ, ಗುಡಿಬಂಡೆ, ಚಿಂತಾಮಣಿ ಪ್ರತಿಯೊಂದು ತಾಲೂಕು ಕೂಡ ಇದಕ್ಕೆ ಹೊಂದಿಕೊಂಡಂತೆ ಇದೆ. ಅದಕ್ಕೋಸ್ಕರ ನಾನು ಉನ್ನತ ಮಟ್ಟದ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದೀನಿ. ಅವರೆಲ್ಲರ ಒಂದು ಸಲಹೆಗಳು ಕೂಡ 3ನೇ ತಾರೀಕುವರೆಗೂ ನಾವು ಇದೇ ರೀತಿಯ ಲಾಕ್ಡೌನನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂದುವರಿಸಬೇಕು ಅಂತ ತೀರ್ಮಾನ ಆಗಿದೆ. ಅದರಂತೆ ನಾವು ಮುಂದುವರಿಸ್ತೀವಿ. ಏನು ಕೆಲಸ ಸಡಿಲ ಇರುತ್ತೆ, ಏನು ಇರಲ್ಲ ಸರ್? ಈಗಾಗಲೇ ನಾವು ಮೊದಲು ಮಾರ್ಗಸೂಚಿ ಏನು ಕೊಟ್ಟಿದ್ದೀವಿ, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿರುವಂಥ ಎಲ್ಲ ಚಟುವಟಿಕೆಗಳು ಕೂಡ ಮುಂದುವರಿದೆ. ಮತ್ತು ಸರಕು ಸಾಗಾಣಿಕೆ ಅದು ಕೂಡ ಮುಂದುವರಿದೆ. ಮತ್ತು ಇವಾಗ ನರೇಗಾ ವರ್ಕ್ಸು ಅದು ಕೂಡ ಮುಂದುವರಿಬೋದು. ಈ ರೀತಿಯಲ್ಲಿ ಕೆಲವು ರೋಡ್ ಕನ್ಸ್ಟ್ರಕ್ಷನ್ನು, ಇರಿಗೇಷನ್ನು, ಮೈನರ್ ಇರಿಗೇಷನ್, ಸಣ್ಣ ನೀರಾವರಿಯಲ್ಲಿ, ನೀರಾವರಿ ವಿಚಾರದಲ್ಲಿ ಯಾವುದಾದ್ರೂ ಕೆಲಸ ಮಾಡೋದಿದ್ರೆ ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಆದರೆ ಸಾಮಾಜಿಕ ಒಂದು ಅಂತರವನ್ನು ಕಾಯ್ದುಕೊಳ್ಬೇಕು, ಬೌದ್ಧಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ. ಈಗ ತಕ್ಷಣಕ್ಕೆ ಬೇಡ ಅಂತೇಳಿ, ತಕ್ಷಣಕ್ಕೆ ಮೇ 3ರವರೆಗೂ ಯಾವುದೂ ಬೇಡ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡು. ಸರಿ, ಚಿಕ್ಕಬಳ್ಳಾಪುರ ನಗರ ಮತ್ತು ಗೌರಿಬಿದನೂರು ನಗರ ಸೀಲ್ ಡೌನ್ ಮುಂದುವರಿಕೆ ಆಗುತ್ತೆ ಸರ್? ಮುಂದುವರಿಯುತ್ತೆ 3ನೇ ತಾರೀಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.